Nesu Edeti Nona Vedeti Vedacha Naham Nesu Indeti Nora Vedeti Vedacha Yonas Tadveda Tadveda Nona Vedeti Vedacha Yonas Tadveda Tadveda Nona Vedeti Vedacha Ega Clarity Kurtiani Negate Marda Ye Jiva Bhavana Tiri ಈ ಆಕಾರ ರೂಪಗಳನ್ನು ತೆಗಿರಿ, ಈ ಕಿವಿಯ ಕೇಳುವಿಕೆಯನ್ನು ತೆಗಿರಿ, ಕಣ್ಣು ನೋಡುವಿಕೆಯನ್ನು ತೆಗಿರಿ, ಮನಸ್ಸನ್ನು ತೆಗಿರಿ, ಬುದ್ಧಿಯನ್ನು ತೆಗಿರಿ, ಪ್ರಾಣವನ್ನು ತೆಗಿರಿ. ಈಗ ಹೇಳ್ತೀಯಾನೆ, ಈಗ ಇನ್ನೂ ಹೈಯರ್ ಡಿಗ್ರಿ ಆಫ್ ಅಂಡರ್ಸ್ಟ್ಯಾಂಡಿಂಗ್. ನಾ ಅಹಂ ಮನ್ಯೇ ಸ್ವೀ ರೀತಿ, ನಾನು ಚೆನ್ನಾಗಿ ಅರಿತುಕೊಂಡಿರುವೆನು ಭಾವಿಸುವುದಿಲ್ಲ. ಈಗ ನಾನು ಪ್ರತಿಯೊಬ್ಬರು ನಾವು ಅಂತ ಅನ್ಕೊಳ್ಳಿ, ನಾನು ನನ್ನನ್ನು ನಾನು ಅರಿತಿದ್ದೇನೋ, ನಾನು ನಂಬಿದ್ದೇನೋ. It is not belief, it is not a fight, it is I am that. Adanna Vedugalu, Aham Brahmasmi, Atmana Swarupavannu Anandavastati Brahma, Yavadarinda Jakti Prapancha Srishtiyagide, Anandam Brahme Divyajana Kalyamani Bhutani Yena Jatani Jeevanti Yat Matte Yat Pravishanti Tadijnyasasva Tad Brahmeti. Helthe Adana, Taittariya Upanishattu, Munde Tagathi, Adalli Nuclearity Kodutane. ಅದರಲ್ಲಿ ತೈತರದಲ್ಲಿ ಅನ್ನದಲ್ಲಿ ಸ್ವರೂಪ ನೋಡ್ತಾನೆ, ಮನಸ್ಸಿನ ಸ್ವರೂಪದಲ್ಲಿ ನೋಡ್ತಾನೆ, ಬುದ್ಧಿಯ ಸ್ವರೂಪ. ಯೋ, ಇದು ಯಾವುದು ಅಲ್ಲ, ಬದಲಾಗುತ್ತಿದೆ. ಅಲ್ಲಿ ಸುಖ ಪರ್ಮನೆಂಟ್ ಆಗಿಲ್ಲ, ಪರ್ಮನೆಂಟ್ ಆಗಿರಬೇಕು, ಬದಲಾಗಬಾರದು. ಅನಂತದ ಸ್ವರೂಪ ಇಲ್ಲಿ ನಾನು ಪ್ರತಿಯೊಬ್ಬರು ನಾವು ಅನ್ಕೊಂಡು ನಾನು ಕಂಡಾಗ ಈ ನಾನು ನಾನು ನಂಬಿದ್ದೇನೆ. ಬಿಲೀಫೋ ಫೈತೋ ಸ್ವಾಮಿ ಎರಡು ಅಲ್ಲ, ಅದು ಬಿಲೀಫ್ ಅಲ್ಲ, ಫೈತ್ ಅಲ್ಲ. ಇಸ್ ಮಚ್ ಮೋರ್ ಬಿಯಾಂಡ್ ದಟ್ ಐ ಆಮ್ ದಟ್ ಐ ಆಮ್ ಅಹಂ ಬ್ರಹ್ಮಾಸ್ಮಿ. ಅದು ನಾನು ಆ ಸ್ಥಿತಿಯಲ್ಲಿ, ಸ್ಪಿರಿಚುಯಾಲಿಟಿಲಿ ನಾನು ಆತ್ಮ, ನಾನು ಆತ್ಮ, ಅಹಂ ಬ್ರಹ್ಮಾಸ್ಮಿ. ಅಹಂ ಬ್ರಹ್ಮಾಸ್ಮಿ ಅನ್ನೋದು ಅದು ಒಂದು ಉಪನಿಷತ್ತಿನ ವಾಕ್ಯ. ಅದು ಋಗ್ವೇದದಲ್ಲಿ ಯಜುರ್ವೇದದಲ್ಲಿ ಬರುತ್ತೆ, ಅಹಂ ಬ್ರಹ್ಮಾಸ್ಮಿ. ಅದನ್ನು ಸ್ವಲ್ಪ ಬೃಹದಾರಣ್ಯಕದಲ್ಲಿ ಹೆಚ್ಚು ಒತ್ತು ಕೊಟ್ಟು ಅದನ್ನು ವಿವರಿಸ್ತಾರೆ. ಅದನ್ನೇ ಋಗ್ವೇದದಲ್ಲಿ ಆ ಪ್ರಜ್ಞಾನಂ ಬ್ರಹ್ಮ ಯಾವುದು ಪ್ರಜ್ಞೆ, ಆನಂದದ ಪ್ರಜ್ಞೆ, ಆ ಆತ್ಮನ ಪ್ರಜ್ಞೆ. ಐ ಅದ್ರಲ್ಲಿ ಪ್ರಜ್ಞಾನಂ ಬ್ರಹ್ಮ, ಅದಕ್ಕೆ ಐತರ ಉಪನಿಷತ್ತಿನಲ್ಲಿ ಹೆಚ್ಚು ವಿವರಿಸ್ತಾರೆ. ತತ್ವಮಸಿ ತತ್, ತ್ವಂ ಅಸಿ ತತ್, ಯಾವುದು ಆ ಪರಬ್ರಹ್ಮ, ಆ ಆತ್ಮ ಏನು ನಿಹಸಿ ಆಗಿದ್ದೀ ಅಂತ ಅದು ಸಾಮವೇದದಲ್ಲಿ ಛದ್ಮೌಗ್ಯ ಉಪನಿಷತ್ತಿನಲ್ಲಿ ಬಹು ವಿವರಣೆ ಕೊಡ್ತಾರೆ. ಅಯಂ ಆತ್ಮ ಬ್ರಹ್ಮ, ಅಯಂ ಆತ್ಮ ಬ್ರಹ್ಮ, ನಾನು ನನ್ನ ಆತ್ಮ ಆ ಪರಬ್ರಹ್ಮವೇ ಅಂತ ಅದನ್ನು ಅಥರ್ವಣವೇದ ಹೇಳ್ತೇವೆ. ಮಾಂಡವಿಕ ಉಪನಿಷತ್ತು ಈ ಆತ್ಮ ಈಸ್ ಅ ಪರ್ವೇಡಿಂಗ್ ಕಾನ್ಷಿಯಸ್, ಎಲ್ಲರಲ್ಲೂ ಒಂದಾಗಿ, ಎಲ್ಲರಲ್ಲೂ ಒಂದೇ ಸಮಷ್ಟಿಯ ಸ್ವರೂಪದಲ್ಲಿ, ಪಂಚಮಹಾಭೂತಗಳಲ್ಲಿರುವುದು ಒಂದೇ ಆತ್ಮ, ನನ್ನೆಲ್ಲರ ಒಳಗಿರುವುದು ಒಂದೇ ಆತ್ಮ. ಅಂತರ್ಬಹ್ಯ ಸರ್ವಂ, ಅಂತರವಳಿಗೆ ಹೊರಗಡೆ, ಪರ್ವೇಡಿಂಗ್ ಕಾನ್ಷಿಯಸ್ನೆಸ್. ಇದು ಈ ಇರುವಿನ ಅರಿವು ಮನಸ್ಸಿಗೆ ಬಂದಾಗ ನಾನು ಆ ಸಮಷ್ಟಿಯ ನಾನು ಎಂದಾಗ್ತೀನಿ. ಈ 84 ಲಕ್ಷ ಜನ್ಮಗಳ ವಾಸನೆಗಳಿಂದ ಪಾಪಗಳನ್ನು ಮಾಡಿದ್ದೇನೆ, ಪುಣ್ಯಗಳನ್ನು ಮಾಡಿದ್ದೇನೆ. ಹಾಗಾಗಿ ನಾನು ಈ ಕೇವಲ ಒಂದು ಉಪನಿಷತ್ತು ಅಥವಾ ದೋಷೋಪನಿಷತ್ತುಗಳು ಇದನ್ನು ಕೇಳಿದಾಗ ಸ್ವಲ್ಪ ಹೌದು 35% ಬರುತ್ತೆ. ಕೆಲವರಿಗೆ ಮಹಾತ್ಮರಿಗೆ ಬರುತ್ತೆ. ಆ ಮಹಾತ್ಮರುಗಳು ದೊಡ್ಡ ದೊಡ್ಡ ಮಹಾತ್ಮರುಗಳು, ಅವರೆಲ್ಲ ಅವ್ರ ಹೆಸರುಗಳು ಹೇಳ್ತಾ ಹೋಗ್ಬಿಟ್ರೆ ನಮಗೆ ಯಾಕೆ ಅವ್ರನ್ನ ಬ್ರಹ್ಮೀಭೂತರು ದೇವರ ಸ್ವರೂಪದನ್ನ ಪೂಜೆ ಮಾಡ್ತೀವಿ. ರಾಮಕೃಷ್ಣಪುರ ರಾಮ, ಕೃಷ್ಣ, ವಿವೇಕಾನಂದ, ಶಂಕರ, ರಾಮಾನುಜ, ಮಧ್ವಾಚಾರ್ಯ, ಬಸವಣ್ಣವರು, ವೀರ, ಸಂತಜ್ಞಾನೇಶ್ವರರು, ಶ್ರೀಧರ ಸ್ವಾಮಿಗಳು, ರಾಘವೇಂದ್ರ ಸ್ವಾಮಿಗಳು, ಸಂತ ಮಹಾತ್ಮರುಗಳನ್ನ ಜಯಂತಿಗಳನ್ನು ಆ ಬ್ರಹ್ಮೀಭೂತರಾಗಿ ತುಮಕೂರಿನಲ್ಲಿ ಸ್ವಾಮಿಗಳು ನಿಧನರಾದರು, ದೈವಾಧೀನರಾದರು, ದೇವ ಅಲ್ಲಿ ಆವರಣದಲ್ಲಿ ದೈವ ಸ್ವರೂಪವಾಗಿ ಅವರನ್ನು ಅವ್ರದ್ದು ಇದನ್ನು ಮಾಡಿದ್ರು. ಯಾಕೆ ಹೇಳಿ, ಬ್ರಹ್ಮೀಭೂತರು ಅವರು ಬ್ರಹ್ಮಸ್ಥಿತಿ. ಹಾಗಾಗಿ ಇಲ್ಲಿ ತುಂಬ ಜನರು ಕೊಟ್ಟಿದ್ದಾರೆ, ಭಾರತೀಯ ಶ್ರೇಷ್ಠ ಸಂತರು ಅಂತ. ಅದನ್ನು ಬಿಚ್ಚಿ ಹೇಳಕ್ಕೆ ತೋರಿಸೋಕ್ಕಾಗಲ್ಲ, ನೀವು ನಿಮ್ಮ ಯೂಟ್ಯೂಬ್ಗಳನ್ನು ನೋಡ್ಕೊಳ್ಳಿ, ನೋಡಿ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾನೆ ಇದರಲ್ಲಿ. ಅದರಲ್ಲಿ ಯಾವ ಮಹಾತ್ಮರನ್ನು ಬಿಟ್ಟಿಲ್ಲ, ಎಲ್ಲ ಮಹಾತ್ಮರನ್ನು ತೋರಿಸಿದ್ದಾನೆ. ಅಂದರೆ ಈ ಎಲ್ಲ ಮಹಾತ್ಮರು ಸಂತರು ನೋಡಿ ಎಲ್ಲರೂ ಇದ್ದಾರೆ. ಈ ಎಲ್ಲ ಮಹಾತ್ಮರುಗಳು ಅವರು ಬ್ರಹ್ಮೀಭೂತರು, ಅವರಿಗೆ ಜೀವಭಾವ ಇಲ್ಲ, ಬ್ರಹ್ಮಭಾವ. ಆ ನಾನು ರಾಮನಿಗೂ ವಸಿಷ್ಠರು ಯೋಗ ವಾಸಿಷ್ಠದಲ್ಲಿ 80,000 90,000 ಶ್ಲೋಕಗಳು ವರ್ಣಿಸಿದ್ದಾರೆ. ಆ ನಾನು ಜ್ಞಾನಿ,
ಅದನ್ನೇ ಭಗವದ್ಗೀತೆಯಲ್ಲಿ ಉಪನಿಷತ್ತಿನಲ್ಲಿ ಎಲ್ಲ ಹೇಳಿದ್ದಾರೆ. ಈ ಜೀವಭಾವ ಈ ಎಲೆಕ್ಟ್ರಿಕ್ಕು ನನ್ನೇ ಹೇಳಿದ್ನಲ್ಲ, ಎಲೆಕ್ಟ್ರಿಕ್ಕು ಬಲ್ಬ್ಗಳಲ್ಲಿ ಈ ಫ್ಯಾನ್ಗಳ ಮೂಲಕ ಫ್ರಿಡ್ಜ್ ಟಿ ವಿ ಮೂಲಕ ಈ ಉಪಾಧಿಗಳಲ್ಲ, ಈ ಉಪಾಧಿಗಳಲ್ಲ ನಾನು, ಆ ಮೂಲ ಚೈತನ್ಯ ನಾನು. ನಾನೇನು ಮಾಡಿದ್ದೀನಿ ಈ ದೇಹದಿಂದ ಮನುಷ್ಯನಿಗೆ ನಾನು ಅಂತ ಅಂದ್ಕೊಳ್ಳೋದಾರನ್ನ, ಈ ದೇಹಭಾವದಲ್ಲಿರುವ ಆತ್ಮನನ್ನು ಮಿಕ್ಸ್ ಮಾಡ್ಕೊಂಬಿಟ್ಟಿದ್ದೀವಿ ನೀರು ಜೊತೆ, ಹಾಲು ಹಾಕಿದ ಹಾಗೆ, ಹಾಲು ನೀರು ಹಾಕಿದಾಗೆ, ಹಾಲು ಯಾವುದೋ ನೀರು ಯಾವುದೋ ಗೊತ್ತಿಲ್ಲ ನಮಗೆ. ಅಂದರೆ ಮಿಸ್ ಅಪ್ರಹೆನ್ಷನ್, ನಾನ್ ಅಪ್ರಹೆನ್ಷನ್ ಅಂತ ತಿಳುವಳಿಕೆ, ತಪ್ಪು ತಿಳುವಳಿಕೆ, ತಿಳುವಳಿಕೆ ಇಲ್ಲ. ವಿ ಆರ್ ನಾಟ್ ಇಗ್ನೋರೆಂಟ್, ವಿ ಆರ್ ಆಲ್ ಹೈಲಿ ಎಜುಕೇಟೆಡ್, ವಿ ನೋ ದಿ ವ್ಯಾಲ್ಯೂಸ್ ಆಫ್ ಸನಾತನ ಧರ್ಮ. ಆದರೆ ಈ ಮಿಕ್ಸ್ ಮಾಡ್ಕೊಂಬಿಟ್ಟಿದ್ದೀವಲ್ಲ, ವಿ ಆರ್ ನಾಟ್ ಇನ್ ಇನ್ ಎ ಪೊಸಿಷನ್ ಟು ಬೈಫರ್ಕೇಟ್. ಈ ನಾನು ಇನ್ನು ನಾನಾತ್ವಕ್ಕೆ ಇರಬೇಕಾದರೆ ಈ ಜಪದ ಬಹುಮಹಮನಾದಿಗಳಲ್ಲಿ ನನ್ನನ್ನು ನಾನು ಭಗವಂತನ ಎಲ್ಲ ಕಡೆ ಇವಾಂ ಪಶ್ಯತಿ ಸರ್ವತ್ರ ಸರ್ವಂಚಮಯಿ ಪಶ್ಯತಿ, ಆಗ ಅವನು ನೋಡ್ತಾ ನೋಡ್ತಾ ಸೇವೆ ಮಾಡ್ತಾ ಮಾಡ್ತಾ ನಿಷ್ಕಾಮ ಕರ್ಮದಿಂದ ನೈಷ್ಕರ್ಮ ಸಿದ್ಧಿಯನ್ನು ಪಡಿತೀವಿ. ಹಾಗಾಗಿ ಚಿತ್ತಶುದ್ಧಿಗಾಗಿ ಮಾಡಲೇಬೇಕು ನಿತ್ಯ ಕರ್ಮಗಳನ್ನು, ನಿಮಿತ್ತ ಕರ್ಮಗಳನ್ನು. ಕಾಮ್ಯಕರ್ಮಗಳು ಆಸೆ, ಕಾಮ್ಯಕರ್ಮಗಳನ್ನು ಮಾಡಬಾರ್ದು. ಈಗೇನಾಗ್ಬಿಟ್ಟಿದೆ ಕಾಮ್ಯಕರ್ಮಗಳು, ಓ ದೇವರು ಸುಪಾರಿ ಸುಪಾರಿ ಇಟ್ಟು ಹಾಂ ಹೋಮ ಮಾಡಿ, ಅವನು ಸೋಲ್ಬೇಕು, ಅವನು ಸಾಯ್ಬೇಕು, ಓ ನನಗೆ ಇಷ್ಟ ಬರಬೇಕು. ಕಾಮ್ಯಕರ್ಮ ತ್ಯಜೇತು, ವೇದಗಳು ಹೇಳುತ್ತೆ ಕಾಮ್ಯಕರ್ಮಗಳನ್ನು ಮಾಡಬೇಡ. ಯಾಕೆ? ಅಭೀಷ್ಟಗಳು ಎಷ್ಟು ಕೊಟ್ಟರು ಭಗವಂತ ಸಾಕು, ನಾವು ಸಾಕು ಅಂತೀವಿ. 84 ಲಕ್ಷ ಜನ್ಮಕ್ಕೆ ಆಗೋಷ್ಟು ಕೊಟ್ಟರು ಮತ್ತು ಕೊಡಪ್ಪ ಭಗವಂತ. ಇಲ್ಲಿ ಹಾಗಲ್ಲ, ನಾನೇ ನಾನು ಪ್ಯೂರಿಫೈ ಆದ ನಾನು ಕೇಳ್ಕೊಳ್ತೀನಿ. ನಿಜವಾದ ಭಕ್ತರು ಯಾರು ಕೇಳಿಲ್ಲ? ಪುರಂದರದಾಸರು ಎಲ್ಲ ಕೊಟ್ಟು ನಡೆದರು. 84 ನನ್ನ ಭಾಗ್ಯ ದೊಡ್ಡದು, ನಿನ್ನ ಭಾಗ್ಯ ದೊಡ್ಡದು, 84 ಲಕ್ಷ ಕೃತಿಗಳನ್ನು ಮಾಡ್ತಾರೆ. ಎಲ್ಲ ನನ್ನ ಭಾಗ್ಯ ದೊಡ್ಡದು ಭಗವಂತ, ನಿನ್ನ ಹೆಸರಿನಲ್ಲಿ ನಾನು ಎಲ್ಲ ಕಡೆ ನಾನು ನಿನ್ನನ್ನು ನೋಡ್ತೀನಿ, ನಿನ್ನೇ ಪ್ರಾರ್ಥನೆ ಮಾಡ್ತೀನಿ. ನನ್ನ ಭಾಗ್ಯ ದೊಡ್ಡ ತಂಬೂರಿ ಈ ತಾಳ ಈ ಇದು ನನ್ನದು ದೊಡ್ಡದು, ನಿನಗೆ ನಿನ್ನದು ದೊಡ್ಡದಲ್ಲ ಭಾಗ್ಯ. ಮಹಾತ್ಮರು ಆ ಸ್ಥಿತಿಗೆ ಇರಿದರು. ಅದನ್ನು ಬೇರೆ ಬೇರೆ ರೂಪರೇಖೆಗಳಲ್ಲಿ ವರ್ಣಿಸ್ತಾರೆ ಇಲ್ಲಿ. ಹಾಗಾಗಿ ಇಲ್ಲಿ ಹೇಳೋದೇನು ಅಂತಂತಂದರೆ, ಇಲ್ಲಿ ಅಹಂ ಮನ್ಯೇ ಸುವೇದೀತಿ ನೋ ನ ವೇದೇತಿ ವೇದ್ಯತ, ನನ್ನನ್ನು ಅರಿತುಕೊಂಡಿರುವೇನು ಎಂದು ಭಾವಿಸುವುದಿಲ್ಲ. ನನ್ನ ಅರಿತೀನಿ ಅಂತ ನಾನು ಭಾವಿಸಿಲ್ಲ, ಅರಿತಿಲ್ಲ ಅಂತಲೂ ಇಲ್ಲ, ಅರಿತುಕೊಂಡಿದ್ದೀನಿ ಅಂತಿಲ್ಲ, ಅರಿತಿಲ್ಲ ಅಂತಿಲ್ಲ. ಅಂದರೆ ನಾನು ಅರಿವು ನಾನೇ, ಆ ನನ್ನ ಅರಿವು ನಾನೇ, ಆ ಸ್ಥಿತಿಯಲ್ಲಿ ಆ ಸ್ಥಿತಿಯಲ್ಲಿ ಆಧ್ಯಾತ್ಮಿಕ ಸಲ್ಲಿ ಆ ಆತ್ಮ ನಾನೇ, ಪರಮಾತ್ಮ ನಾನೇ, ಆ ಆತ್ಮನೇ. ಹಾಗಾಗಿ ಯಾವನ್ನು ತಿಳಿದುಕೊಂಡಿಲ್ಲ ಅಂತ ಹೇಳುವುದಿಲ್ಲ, ನಾನು ತಿಳಿದಿನಿ ಅಂತ ಹೇಳಲ್ಲ, ತಿಳಿದವನು ಇದ್ದೇನೆ ಅಂತ ಹೇಳಿಲ್ಲ. ಯಾರಿಗೆ ಗೊತ್ತಿದೆಯೋ ಅವನಿಗೆ ಗೊತ್ತು. ಆ ಸ್ಥಿತಿಯಲ್ಲಿ ಜ್ಞಾನಿಗಳು ಆ ಸ್ಥಿತಿಯಲ್ಲಿ ನಿಂತಿರ್ತಾರೆ. ನನಗೆ ಭಗವಂತ ಗೊತ್ತು, ನಾನೇ ಅದು ಅಂತ ಅವರು ಹೇಳಲ್ಲ. ಇದು ಅಜ್ಞಾನವಲ್ಲ, ಅವನುಭವ. ಮಾವನಹಣ್ಣನ್ನು ಎಕ್ಸ್ಪ್ಲೈನ್ ಮಾಡೋಕ್ಕಾಗತ್ತ ರುಚಿಯನ್ನು? ಅಂಥ ಸಣ್ಣದೇ ಮಾಡೋಕ್ಕಾಗಲ್ಲ. ಯಾವ ಆತ್ಮನ ಸಂಸ್ಕೃತಿಯಲ್ಲಿ ಆ ಆನಂದ ಸ್ವರೂಪಲಿಂತ ನಿಂತ ಮಹಾತ್ಮರು ಇಲ್ಲಿ ಸ್ವಲ್ಪ ಮಟ್ಟಿಗೆ ಹೇಳ್ತಾ ಹೋಗ್ತಾಯಿದ್ರೆ ಕೇಳಿ ನಮ್ಮನ್ನು ನಾವು ಧರಿಸಿಕೊಳ್ಳಬೇಕಷ್ಟೇ. ಯಾಕೆ ಅಂತಂದರೆ ದಾರ್ಶನಿಕರು ನಡೆದ ದಾರಿ ಅದು. ಅದು ಇದು ಇಂದಿನ ಚಿಂತನೆ. ಮುಂದಿನ ಶ್ಲೋಕದಲ್ಲಿ ಇನ್ನೂ ಅಪ್ಯಾಯಮಾನವಾಗಿ ಬಿಚ್ಚಿ ಬಿಚ್ಚಿ ಭಗವಂತನ ವರ್ಣಿಸ್ತಾರೆ. ದೀಸ್ ಈಸ್ ದಿ ಎಕ್ಸಿಸ್ಟೆನ್ಸ್ ಆಫ್ ಗಾಡ್, ನಾಟ್ ಮಚ್ ಮೋರ್ ಬಿಯಾಂಡ್ ದಟ್. ಭಗವಂತನ ಇದಮಿತ್ತಂ ಗುರುತಿಸಬಾರದು. ಭಗವಂತ ಇಲ್ಲಿಲ್ಲ, ಇಡೀ ಸೃಷ್ಟಿಯಲ್ಲಿ ವ್ಯಕ್ತವಾದ ಪರಮಂಚವೇ ವ್ಯಕ್ತವಾದ ಪರಬ್ರಹ್ಮ. ಇದು ನಿಜವಾದ ಆಧ್ಯಾತ್ಮಿಕತೆ. ನಾರಪ್ಪ.